ವೈದ್ಯರೆ ರಕ್ತದಾನ ಶಿಬಿರ ಆಯೋಜಿಸಿ ರಕ್ತದಾನ ಮಾಡುವ ಮೂಲಕ ಮಾದರಿಯಾದ ಕಾರ್ಯ ಕಾರ್ಕಳದಲ್ಲಿ ನಡೆಯಿತು ಎಸ್ವಿಟಿ ಸಭಾಂಗಣದಲ್ಲಿ ಆಯೋಜಿಸಲಾದ ಶಿಬಿರದಲ್ಲಿ ಸರ್ಕಾರಿ ಹಾಗೂ ಖಾಸಗಿ ವೈದ್ಯರು ಆರೋಗ್ಯ ಸಹಾಯಕ ಸಹಾಯಕಿಯರು ದಾದಿಯರು ಆರೋಗ್ಯ ಇಲಾಖೆ ಸಿಬ್ಬಂದಿ ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾದರು ವಿವಿಧ ಸಂಘ ಸಂಸ್ಥೆಯವರು ಸಾರ್ವಜನಿಕರು ರಕ್ತದಾನ ಮಾಡುವ ಮೂಲಕ ವೈದ್ಯರ ಕಾರ್ಯಕ್ಕೆ ಸಾಥ್ ನೀಡಿದರು ಕಾರ್ಕಳ ನರ್ಸಿಂಗ್ ಹೋಂನ ಆಡಳಿತ ನಿರ್ದೇಶಕ ಬಿಎಂ ಕಿನಿ ದೀಪ ಬೆಳಗಿಸಿ ಶಿಬಿರವನ್ನು ಉದ್ಘಾಟಿಸಿದರು ಭಾರತೀಯ ವೈದ್ಯಕೀಯ ಸಂಘ ಕಾರ್ಕಳ ಇದರ ಅಧ್ಯಕ್ಷ ಡಾಕ್ಟರ್ ಜ್ಞಾನೇಶ್ ಕಾಮತ್ ಮಾತನಾಡಿ ರಕ್ತದಾನ ದಾನಗಳಲ್ಲಿ ಶ್ರೇಷ್ಠ ದಾನ ರಕ್ತದಾನದ ಮಹತ್ವವನ್ನ ಅರಿತು ಆರೋಗ್ಯವಂತ ವ್ಯಕ್ತಿಗಳು ರಕ್ತದಾನ ಮಾಡಲು ಮುಂದಾಗಬೇಕು ನಿಯಮಿತವಾಗಿ ರಕ್ತದಾನ ಮಾಡುವುದರಿಂದ ಆರೋಗ್ಯ ವೃದ್ಧಿಸುವುದು ಎಂದರು निर्दिष्ट भय इतने साकु जगृति सर रक्तदान भय श्री ಭುವನೇಂದ್ರ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಮಂಜುನಾಥ ಕೋಟ್ಯಾನ್ ಮಾತನಾಡಿ ರಕ್ತ ಜೀವ ನೀಡಿದ್ರೆ ವಿದ್ಯೆ ಜೀವನ ನೀಡುತ್ತೆ ರಕ್ತದಾನ ವಿದ್ಯಾದಾನಗಳಲ್ಲೇ ಮಹತ್ವವನ್ನ ಪಡೆದಿದೆ ಎಂದು ವರ್ಣಿಸಿದರು ಇವತ್ತು ರಕ್ತದಾನ ಮಾಡಲಿರುವವರು ಆರೋಗ್ಯ ಇಲಾಖೆಯ ಸಿಬ್ಬಂದಿ ಹಾಗೂ ವೈದ್ಯರು ಇದು ಸ್ವಲ್ಪ ಹೈಲೈಟೇಷನ್ ಮಾಡಿ ಇವತ್ತು ತಂದುಕೊಂಡಂತ ರಕ್ತ ಏನಿದೆ ಅದರ ಬಾಟಲಿಗಳಿಗೂ ಕೂಡ ಒಂದು ವಿಶೇಷವಾದಂತ ಲೇಬಲ್ शिबिर उड़दू प्रेरपण सहायक नेकोले पड़ता अंतर अब बहुत ಎಸ್ವಿಟಿ ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿ ಕೆಪಿ ಶ್ರೀಣೈ ಎನ್ಎಚ್ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥ ಶುಭ ಹಾರೈಸಿದರು ಭಾರತೀಯ ರೆಡ್ ಕ್ರಾಸ್ ಸೊಸೈಟಿ ಅಧ್ಯಕ್ಷ ಡಾ ಕೆಆರ್ ಜೋಶಿ ಅಧ್ಯಕ್ಷತೆಯನ್ನು ವಹಿಸಿದರು ಐಎಂಎ ಪ್ರಶಸ್ತಿ ವಿಜೇತ ಡಾ ಸುರೇಶ್ ಕುದ್ವಾ ಡಾ ಕಿರಣ್ ರೆಡ್ ಕ್ರಾಸ್ ಸೊಸೈಟಿಯ ಉಪಾಧ್ಯಕ್ಷ ಶೇಖರ್ ಹೆಚ್ ಉಪಸ್ಥಿತರಿದ್ದರು